ಶುಭೋದಯ. ಮಾನ್ಯ ಡಿ ವಿ ಜಿ ಗುಂಡಪ್ಪನವರ 772ನೇ ಶ್ಲೋಕ. ಮೂರಿರಲಿ ವಾದ ಮುನ್ನೂರಿರಲಿ ಸಕಲರೂ ಸಾರ ವಸ್ತುವನೊಂದನ್ನೊಪ್ಪಿಕೊಳ್ಳುವರೇ ಪಾರಮಾರ್ಥಿಕವನು ಎಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ ಮಂಕುತಿಮ್ಮ. ಹಿಂದಿನ ಮುಕ್ತಕದಲ್ಲಿ ಹೇಳಿದಂತೆ ಪರಮಾರ್ಥದ ಅಭಿಪ್ರಾಯ ಮೂರಿರಲಿ ಅಥವಾ ಮುನ್ನೂರಿರಲಿ, ಆದರೆ ಎಲ್ಲರೂ ಈ ಪರಮಾರ್ಥದ ಮೂಲ ವಸ್ತುವು ಒಂದೇ ಎಂದು ಒಪ್ಪಿಕೊಳ್ಳುತ್ತಾರೆ. ಎಲ್ಲರ ಮನಸ್ಸು ಯಾವ ರೂಪದಲ್ಲಾದರೂ ಸರಿ, ಕೇವಲ ಒಂದೇ ಪರಬ್ರಹ್ಮ ವಸ್ತುವನ್ನು ಮನದಲ್ಲಿಟ್ಟುಕೊಂಡು ಪರಸ್ಪರ ವ್ಯವಹರಿಸಿದರೆ ಜಗತ್ತಿನ ಬದುಕು ಹಗುರವೆನಿಸುತ್ತದೆ ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಜಗತ್ತಿನಲ್ಲಿರುವ ಜನರಲ್ಲಿ ಪರಮಾತ್ಮನನ್ನು ನಂಬುವರು ಎಷ್ಟು ಜನರಿದ್ದಾರೋ ಅಷ್ಟು ರೀತಿಯ ನಂಬಿಕೆಗಳಿರುತ್ತವೆ. ಏಕೆಂದರೆ ಆ ಪರಮಾತ್ಮ ವಸ್ತುವು ಭಾವನೆಗೆ ನಿಲುಕುವಂಥದ್ದು. ಹಾಗಾಗಿ ಎಷ್ಟು ಜನರಿದ್ದಾರೋ ಅಷ್ಟು ಭಾವನೆಗಳು ಮತ್ತು ಅಷ್ಟು ರೀತಿಯ ನಂಬಿಕೆಗಳು. ಒಬ್ಬರ ಭಾವನೆ ಮತ್ತೊಬ್ಬರದಕ್ಕಿಂತ ಭಿನ್ನ, ಆದರೆ ಅವರು ನಂಬುವ ವಸ್ತು ಒಂದೇ ಆಗಿರುವಾಗ ನಂಬಲಿ ಬಿಡಿ. ಒಬ್ಬನಿಗೆ ರಾಮ, ಮತ್ತೊಬ್ಬನಿಗೆ ರಹೀಮ, ಒಬ್ಬನಿಗೆ ಶಂಕರ, ಮತ್ತೊಬ್ಬನಿಗೆ ನಾರಾಯಣ. ಆದರೆ ಎಲ್ಲರೂ ಭಾವಿಸುವುದು ಈ ಜಗತ್ತನ್ನು ಸೃಷ್ಟಿಸಿ ಪಾಲಿಸುವ ಆ ಬೃಹತ್ ಶಕ್ತಿಯನ್ನಲ್ಲವೇ. ಹೆಸರು ಬೇರಾದರೇನು, ಭಾವ ಮುಖ್ಯವಲ್ಲವೇ. ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧಯಾರ್ಚಿತ ಮಿಚ್ಚತಿ ತಸ್ಯ ತಸ್ಯ ಚಲಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ. ಅರ್ಥಾತ್ ಯಾರು ಯಾವ ರೂಪದಲ್ಲಿ ನನ್ನನ್ನು ಶ್ರದ್ಧೆಯಿಂದ ನೋಡಲಿಚ್ಛಿಸುತ್ತಾರೋ ಅವರಿಗೆ ಆ ರೂಪವನ್ನು ಕಾಣುವ ಶ್ರದ್ಧೆಯನ್ನು ನೀಡುತ್ತೇನೆ ಎನ್ನುತ್ತಾನೆ ಯೋಗಾಚಾರ್ಯ ಕೃಷ್ಣ. ಹಾಗಾಗಿ ಶ್ರದ್ಧೆಯೇ ಮುಖ್ಯ, ಶ್ರದ್ಧೆಯೇ ಪಾರಮಾರ್ಥಿಕತೆ. ಸಾರ ವಸ್ತುವನ್ನು ಒಂದನ್ನೊಪ್ಪಿಕೊಳ್ಳುವರೇ ಎಂದಿದ್ದಾನೆ ಎಂದಿದ್ದಾರೆ ಮಾನ್ಯ ಗುಂಡಪ್ಪನವರು. ಹೌದು, ಆ ಪರಬ್ರಹ್ಮ ವಸ್ತು ಸಾರಭರಿತವಾದದ್ದು. ಹಾಗಾಗಿ ವೇದಗಳು ರಸೋವೈ ಸಹ ಎಂದಿವೆ. ರಸ ಅಥವಾ ಸಾರಭರಿತನಾದವನೇ ಆ ಪರಮಾತ್ಮ. ಹಾಗಾಗಿ ಅವನು ಸಾರವನ್ನು ತುಂಬಿ ಸೃಷ್ಟಿಸಿದ ಈ ಜಗತ್ತಿಗೆ ಸಂಸಾರ ಎಂದು ಹೆಸರು. ಸಂಸಾರದಲ್ಲಿರುವ ನಾವು ನಮ್ಮ ಮೂಲವಾದ ಆ ಸಾರವನ್ನು ಶ್ರದ್ಧೆಯಿಂದ ಯಾವ ಭಾವದಿಂದ ಬೇಕಾದರೂ ಧ್ಯಾನಿಸಬಹುದು. ಹಾಗೆ ಎಲ್ಲರ ಭಾವದಲ್ಲಿ ಆ ಪರತತ್ವದ ಸಾರ ತುಂಬಿದ್ದರೆ ಈ ಜಗತ್ತಿನಲ್ಲಿ ಸುಖ ದುಃಖಗಳ ಭಾರ ಕಡಿಮೆಯಾಗಿ ಬದುಕು ಹಗುರವೆನಿಸುತ್ತದೆ ಎನ್ನುವುದೇ.